ಕೊಡುವಾಗ ಕನಕದಾಸರನ್ನು ಕರೀರಿ ಅಂತ ಹೇಳ್ತಾರೆ ಆಗ ಬ್ರಾಹ್ಮಣರುಗಳು ಏನಿದೆ ಹವುಮಾನ ವ್ಯಾಸರಾಯ ಇಷ್ಟೆಲ್ಲ ಬ್ರಾಹ್ಮಣರು ಬ್ರಾಹ್ಮಣೋತ್ತಮರಿದ್ದಾರೆ ಅವರನ್ನೆಲ್ಲ ಬಿಟ್ಟು ಕೆಳಗ ವ ಜಾತಿಯಲ್ಲಿ ಸೇರಿದಿರ್ತಕ್ಕಂಥವ್ರನ್ನು ಮೊದಲು ತೀರ್ಥ ಕೊಡಬೇಕಂತ ಕರಿತಾ ಇದ್ದಾರಲ್ವಾ ಅಂತ ಹೇಳಿದಾಗ ವ್ಯಾಸರಾಯರು ಏನು ಇವರು ಅವರಿಗೆಲ್ಲ ಗೊತ್ತು ಅವರಿಗೆ ಇವರು ಎಂತಹ ಅಪರೋಕ್ಷ ಜ್ಞಾನಿಗಳಂತೇಳಿ ಕರೀತಾರೆ ಕರೆದು ಮೊದಲು ತೀರ್ಥ ಕೊಡ್ತಾರೆ ಆಗ ಒಂದು ಹಾಡನ್ನು ಅವರು ಕನಕದಾಸರು ಹೇಳ್ತಾರೆ ಅವಾಗ ಬದುಕಿದೇನು ಬದುಕಿದೇನು ಭವವೆನಗೆ ಹಿಂಗೀತು ಪದುಮನಾಭನ ಪಾದದೋಳುಮೆ ಎನಗಾಯಿತು ಹೇಳಿ ಅಂದರೆ ಈ ಪಾದೋದಕವನ್ನು ಕುಡಿದಿರೋದ್ರಿಂದಾಗಿ ನನ್ನ ಬದುಕು ಧನ್ಯವಾಯಿತು ಹೇಳಿ ಈ ತೀರ್ಥದ ಪ್ರಸಂಗ ಏನು ಹೇಳಿದ್ವಿ ಅಂದರೆ ಇಷ್ಟೆಲ್ಲ ಅವರು ಮೊದಲನೇ ಕರೆದಿದ್ದು ಮಾಡಿದ್ನಲ್ಲ ಇದನ್ನು ಪುರಂದರದಾಸರು ತಮ್ಮ ಕೃತಿಯಲ್ಲಿ ತಾವು ಸೆರೆದಿಟ್ಟಿದ್ದಾರೆ ಅದು ಹೀಗಿದೆ ಕನಕದಾಸರ ಮೇಲೆ ದಯಮಾಡಲು ವ್ಯಾಸ ವ್ಯಾಸ ಅಂದರೆ ವ್ಯಾಸರಾಯರು ಮುನಿ ಮಠದ ಜನರೆಲ್ಲ ದೂರಿ ಕೊಂಬುವರು ಅವರೆಲ್ಲರೂ ಕೂಡ ಇದು ಮಾಡಿದರು ಇವ್ನು ಕರೆದು ಬಿಟ್ರಲ್ಲ ಅಂತ ತೀರ್ಥವನ್ನು ಕೊಡುವಾಗ ಕನಕನ್ನು ಕರೆಯಲು ಮೊದಲು ಅವನ ಕರಿಬೇಕಾರೆ ದೂರ್ಥರಾಗಿದ್ದ ವಿದ್ವಾಂಸರೆಲ್ಲ ಅವರೆಲ್ಲ ದೂರ್ಥರಾಗಂದರೆ ಒಳ್ಳೆ ವಿದ್ವಾಂಸರೇ ಆದರೆ ಅವರಿಗೆ ಒಳಗಿರೋ ತತ್ವ ಗೊತ್ತಿಲ್ಲ ಇವರು ಎಂಥ ಜಾತಿ ಮತ್ತಂತ ಅವ್ರು ನೋಡ್ತಾ ಇದ್ದಾರೆ ಒಳಗಿರೋ ತತ್ವ ಏನೋ ಇವರು ನಾನು ಹೇಳಿ ಯಮಾಂಶ ಸಂಭೂತರು ಅದು ವ್ಯಾಸರಾಯರಿಗೆ ದಾ ಪುರಂದರ ದಾಸರಿಗೆ ಗೊತ್ತಾಗ್ತಾ ಇದೆ ಇವ್ರುಗಳಿಗೆಲ್ಲ ಗೊತ್ತಾಗ್ತಾ ಇಲ್ಲ ಅದಕ್ಕೆ ದೂರ್ಥರಾಗಿದ್ದ ವಿದ್ವಾಂಸರೆಲ್ಲ ಸಾರ್ಥಕವಾಯಿತು ಇವನ ಸನ್ಯಾಸಿತನವೆಲ್ಲ ಸ್ವಾಮಿಗಳಿಗೆ ಹ್ಞೂ ಕರೆದು ಕೊಟ್ಟಿದ್ದಕ್ಕೆ ಇವನು ಸನ್ಯಾಸಿತನ ಸಾರ್ಥಕವಾಯಿತು ಪೂರ್ತಿಯಾಯತೆಯನ್ನೆಲೂ ಆ ಯತಿಯು ನಗುತ್ತಿದ್ದನು ಇವರೆಲ್ಲ ಎಷ್ಟೇ ಹೇಳ್ತಾರೆ ಯತಿ ನಗತಾ ಇದ್ದ ವ್ಯಾಸರ ಹೇರ ನಗತಾ ಅವರಿಗೆ ಪುರಂದರ ಗೊತ್ತು ಇವರೆಲ್ಲ ಎಂತ ಅಂಶ ಅಂತ ಹೀಗೆ ಮುಂದೆ ಅದು ಪದ್ಯ ಕೊನೆಯಾಗ ಅವರು ಹೇಳ್ತಾರೆ ತಮ್ಮ ಕೈ ಮುಷ್ಟಿಯನ್ನು ಪಿಡ ಪಿಡಿದು ಕೇಳಲು ಯತಿಯು ತಮ ತಮಗೆ ತೋರಿದ್ದು ಪೇಳೆ ಬ್ರಾಹ್ಮಣರು ಇಲ್ಲಿ ಇನ್ನೊಂದು ಪ್ರಸಂಗವನ್ನು ಹಿಡಿದಿ ಹಿಡಿದಿಟ್ಟಿದ್ದಾರೆ ಅಂದರೆ ಹೀಗೆ ಒಂದು ಪ್ರಸಂಗ ಬಂದಾಗ ವ್ಯಾಸರಾಯರು ಕೈಯಲ್ಲಿ ಏನನ್ನು ಇಟ್ಕೊಂಡು ಎಲ್ಲರನ್ನು ಕೇಳ್ತಾ ಬರ್ತಾನೆ ನನ್ನ ಕೈಯಲ್ಲಿ ಏನಿದೆ ನೋಡಿ ಹೇಳಿ ನೋಡೋಣ ಹೇಳಿ ನೋಡೋಣ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ಕೈ ಒಳಗಿರೋದು ಹೇಗೆ ಗೊತ್ತಾಗುತ್ತೆ ಯಾರೂ ಹೇಳೋದಿಲ್ಲ ಆಗ ಕನಕ ಸರ ಹೇಳ್ತಾರೆ ಇದು ಸಾಲಿಗ್ರಾಮ ಒಳಗಿರೋದು ಅಂತ ಹೇಳಿ ಆ ಪ್ರಸಂಗವನ್ನು ಈ ಕೊನೆಯ ಪದ್ಯದಲ್ಲಿ ಅವರು ಹಿಡಿದಿಟ್ಟಿದ್ದಾರೆ ತಮ್ಮ ಕೈಮುಷ್ಟಿಯನ್ನು ಅಂದರೆ ವ್ಯಾಸರಾಯರು ತಮ್ಮ ಕೈ ಮುಷ್ಟಿಯನ್ನು ಪಿಡಿದು ಕೇಳಲು ಯತಿಯು ತಮತಮಗೆ ತೋರಿದ್ದು ಬೇಳೆ ಬ್ರಾಹ್ಮಣರು ಕನಕ ಕನಕಸಿರಿ ವಾಸುದೇವನೆಯ ಪರಬಮ್ಮ ಪುರಂದರ ವಿಠಲನೇನು ಅಂತ ಸಾರಿದನು ಅಂತ ಹೇಳಿ ಪುರಂದರದಾಸರು ಈ ತೀರ್ಥದ ಪ್ರಸಂಗವನ್ನು ಮತ್ತು ಕೈಯಲ್ಲಿ ಸಾರಿಗ್ರಾಮ ಕೈ ಒಳಗಿರ್ತಕ್ಕಂಥ ಸಾರಿಗ್ರಾಮವನ್ನು ಹೇಳಿರ್ತಕ್ಕಂಥ ಎರಡು ಪ್ರಸಂಗವನ್ನು ಅವರು ಹಿಡಿದಿಟ್ಟ ಹಿಡಿದಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಹೀಗೆ ಹೊಸತಃ ಕನಕದಾಸರ ಅನೇಕ ಅವರ ಪವಾಡಗಳನ್ನು ಅವರ ಜೀವನ ಚರಿತ್ರೆಯನ್ನು ನಾವು ಅಲ್ಲಲ್ಲಿ ಕೇಳಿದ್ದೇವೆ ಅದನ್ನು ನೋಡಿದ್ದೇವೆ ಎಲ್ಲ ಮಾಡಿದ್ದೇವೆ ಸಮಯದ ಅಭಾವದಿಂದಾಗಿ ಕೆಲವೊಂದನ್ನು ಮಾತ್ರ ಇಲ್ಲಿ ಹಿಡಿದಿಟ್ಟುವ ಪ್ರಯತ್ನವನ್ನು ಮಾಡಿದ್ದೇನೆ ಅವರ ಕೀರ್ತನೆಗಳು ಒಟ್ಟು ಮುನ್ನೂರ ಹದಿನಾರು ಕೀರ್ತನೆಗಳು ಅವರ ಐದು ಪ್ರಮುಖವಾಗಿರ್ತಕ್ಕಂತಹ ಕಾವ್ಯಗಳು ಅಂದರೆ ತುಂಬ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಕಾವ್ಯಗಳನ್ನು ಬರೆದಿದ್ದಾರೆ ಮೋಹನ ತಂಗಿಣಿ ರಾಮಧಾನ್ಯ ಚರಿತೆ ನಳಚರಿತ್ರೆ ಹರಿಭಕ್ತಿ ಸಾರ ಅಂಥೇಳಿ ಮತ್ತು ನರಸಿಂಹಸ್ತುತಿ ಅಂಥೇಳಿ ತೇಗೆ ಐದು ಕಾವ್ಯಗಳನ್ನು ಕೂಡ ಬರೆದಿದ್ದಾರೆ ಅದರಲ್ಲಿ ಮೋಹನ ತರಂಗಿಣಿ ಅದು ತುಂಬ ದೊಡ್ಡದ್ದು ನರ್ವ ನಲವತ್ತೆರಡು ಸಂಧಿ ಎರಡು ಸಾವಿರದ ಆರುನೂರ ಐವತ್ತೊಂಬತ್ತು ಪದ್ಯ ಮತ್ತು ರಾಮಧಾನ್ಯ ಚರಿತೆಯಲ್ಲೂ ಅಷ್ಟೇ ರಾಮ ರಾವಣನನ್ನು ಸಂಹಾರ ಮಾಡಿ ಬರುವಾಗ ಅಲ್ಲಿ ಒಂದು ಅಕ್ಕಿ ಮತ್ತು ರಾಗಿಗೆ ಸಂವಾದವನ್ನು ಇಡಿಸಿ ಆ ರಾಗಿ ಅನ್ನೋದು ಬಡವರ ಧಾನ್ಯ ಅಕ್ಕಿ ಅನ್ನೋದು ಶ್ರೀಮಂತರ ಧಾನ್ಯ ಇವಿಬ್ಬರ ಸಂವಾದದಲ್ಲಿ ರಾಗಿಯೇ ಗೆಲ್ಲುತ್ತೆ ಕೊನೆಗೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅದರಲ್ಲಿ ಒಂದು ತುಣುಕು ಏನಂದರೆ ಆ ರಾಗಿ ಹೇಳುವಂತಹ ಮಾತು ಅಕ್ಕಿ ನೀನು ಎಷ್ಟೇ ಶ್ರೀಮಂತರ ಧಾನ್ಯವಾಗಿ ಶ್ರೀಮಂತರ ಹೊಟ್ಟೆಗೆ ಬೀಳ್ಬೋದು ನಿನ್ನ ಜಾಗ ಕೊನೆಗೆ ಅವರೆಲ್ಲ ಸತ್ತಾಗ ನೀನು ಬಾಯಿಗೆ ಹೋಗ್ತ್ಯಾ ಅಂತ ಹೇಳಿ ಕೊನೆಗೆ ರಾಗಿ ಹೇಳೋ ಮಾತು ರಾಘವ ಅಂದರೆ ರಾಮಚಂದ್ರ ರಾಘವ ತನ್ನ ಹೆಸರನ್ನೇ ನನಗೆ ಅಂತ ರಾಗಿ ಅಂತ ಇಟ್ಟಿದ್ದಾನೆ ಅಂತ ಹೇಳಿ ಕೊನೆಗೆ ರಾಗಿ ಬಡವರ ಧಾನ್ಯವಾಗಿರತಕ್ಕಂತಹ ರಾಗಿಯನ್ನು ಅದರಲ್ಲಿ ಗೆಲ್ಲಿಸಿದ್ದಾರೆ ನಳಚರಿತ್ರೆ ಅಂತೂ ನಮಗೆ ಗೊತ್ತೇ ಗೊತ್ತು ನಳದಮಯಂತಿಯ ಕಥೆಯನ್ನು ಇದರಲ್ಲಿ ಒಂಬತ್ತು ಸಂಧಿ ಒಟ್ಟು ನಾನ್ನೂರ ಎಂಬತ್ತೊಂದು ಪಂದ್ಯ ಪದ್ಯದಿಂದಾಗಿ ಅವರು ಹಿಡಿದಿಟ್ಟಿದ್ದಾರೆ ಮತ್ತು ಹರಿಭಕ್ತಿ ಸಾರ ಅದರಲ್ಲಿ ಭಕ್ತಿ ಮತ್ತು ವೈರಾಗ್ಯ ಪ್ರಧಾನವನ್ನಾಗಿ ಇಟ್ಕೊಂಡು ಅವರು ಮಾಡಿದ್ದಾರೆ ಒಟ್ಟು ಮೂರು ಇವರ ವಿಶೇಷತೆಗಳನ್ನು ಹೇಳೋದಾದರೆ ಅವರು ತಮ್ಮ ಕಾಲದಲ್ಲಿ ಈ ರಾಮಧಾನ್ಯ ಚರಿತೆ ಇವುಗಳನ್ನೆಲ್ಲ ಬರೆದಿದ್ದು ನಾವು ನೋಡಿದರೆ ಅವರಿಗೆ ಇರತಕ್ಕಂತಹ ಸಾಮಾಜಿಕ ಕಳಕಳಿ ನಮಗೆ ಅರ್ಥ ಆಗುತ್ತೆ ಮತ್ತು ಅವರು ಕೆಲವೊಂದು ಪದ್ಯಗಳನ್ನು ಬರೆದಿದ್ದಾರೆ ಕುಲ ಜಾತಿಯನ್ನು ಅವಾಗೆಲ್ಲ ತುಂಬ ಶೋಷಣೆ ಮಾಡ್ತಾರೆ ದೇವರ ಹೆಸರಿನಲ್ಲಿ ಈ ಕುಲ ಜಾತಿಗಳನ್ನು ಹಿಡ್ಕೊಂಡು ತುಂಬ ಕೆಳವರ್ಗದವರನ್ನು ಶೋಷಣೆ ಮಾಡ್ತಾ ಇದ್ರು ಅದರ ವಿರುದ್ಧ ಅವರು ನಿಂತು ನಿಂತಿದ್ದನ್ನು ಅವರ ಪದ್ಯಗಳಲ್ಲಿ ಕೀರ್ತನೆಗಳಲ್ಲಿ ಅವರ ಕಾವ್ಯಗಳಲ್ಲಿ ನಾವು ಕಾಣ್ಬೋದಾಗಿದೆ ಸಾಮಾಜಿಕ ಕಳಕಳಿ ಇದರಲ್ಲಿ ಅವರು ಮುಖ್ಯವಾಗಿ ಹೇಳೋದು ಕುಲ ಕುಲವೆಂದು ಹೋರಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಅಂತ ಅಂದರೆ ಕುಲ 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 ಅಂತ ಹೇಳಿ ಅಷ್ಟೆಲ್ಲ ಹೋರಾಟ ಮಾಡ್ತಿರಲ್ಲ ನಿಮ್ಮ ಕುಲದ ನೆಲೆಯನ್ನು ನೀವೇನಾದರೂ ಗೊತ್ತು ಮಾಡ್ಕೊಂಡಿದ್ದೀರಾ ಅಂತ ಅದಕ್ಕೆ ಅವ್ರು ಮುಂದೆ ಹೇಳ್ತಾ ಹುಟ್ಟಿದ ಯೋನಿಗಳಿಲ್ಲ ಮೆಟ್ಟಿದ ಭೂಮಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಅವು ಎಷ್ಟು ಜನ್ಮಗಳನ್ನು ಪಡ್ಕೊಂಡು ಬರ್ತೀವಿ ಎಲ್ಲೆಲ್ಲೋ ಹುಟ್ಟತೀವಿ ಎಲ್ಲೆಲ್ಲೋ ಯಾವ್ದಾವುದೋ ಭೂಮಿಲಿ ಬರ್ತೀವಿ ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು ನೆಟ್ಟಿನ ಸರ್ವಜ್ಞ ಜಯ ಏನೆಲ್ಲ ಮಾಡ್ತೀಯ ಅದೆಲ್ಲ ಕುಲ ಗೋತ್ರ ಅಂತೆಲ್ಲ ಬಡ್ದಾಡ್ತೀಯಾ ಪರಮಾತ್ಮನ ಸ್ಮರಣೆ ಮಾಡೋದಿಲ್ವಲ್ಲ ನೀನು ಅಂತ ಜಲವೇ ಸಕಲ ಕುಲಕ್ಕೆ ತಾಯಿ ಎಲ್ಲವೇ ಜಲದ ಕುಲವೇನಾದರೂ ಬಲ್ಲಿರ ನೋಡು ಜಲ ಎಲ್ಲ ಕುಲಕ್ಕೂ ಕೂಡ ತಾಯಿ ಆದರೆ ಅದ್ರ ಕುಲ ಏನಾದರೂ ಗೊತ್ತಾ ನಿಮಗೆ ಇಲ್ಲ ಆದರೆ ಅದನ್ನು ಬಳಸಿ ಅದರಿಂದನೇ ಬದುಕಿದಿರತಾನೆ ತಾನೆ ಅಂತ ಕ ಜಗನ್ನಾಥ ಹೆಸರು ಪ್ರಶ್ನೆ ಮಾಡಿದರೆ ಹೀಗೆ ಒಟ್ಟು ಅವರು ಕುಲದ ಬಗ್ಗೆ ಮತ್ತೆ ಇನ್ನೊಂದು ಪದ್ಯವನ್ನು ಕೂಡ ನಾವು ಕಾಣ್ಬೋದು ಕುಲ ಕುಲ ಕುಲವೆನ್ನು ತಿಹೇರೆ ಕುಲ ಕುಲ ಯಾವುದು ನೋಡಿ ಸಜ್ಜನರೇ ಕುಲ 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 ಅಂತಿರಲ್ಲ ಕುಲ ಯಾವುದು ಕೆಸರಳು ತಾವರೆ ಪುಟ್ಟಲು ಅದ ತಂದು ಬಿಸಜನಾಪನೆಗೆ ಅರ್ಪಿಸಲಿಲ್ಲವೇ ಕೆಸರಲ್ಲೇ ಹುಟ್ಟಿರ್ತಕ್ಕಂತಹ ಕಮಲವನ್ನು ತರ್ತೀರಾ ಅಯ್ಯೋ ಸುಂದರವಾಗಿರ್ತಕ್ಕಂಥ ಕಮಲ ಪರಮಾತ್ಮ ಪ್ರೀತನಾಗ್ತಾನೆ ಅಂತ ಹೇಳಿ ಕೆಸರಲ್ಲಿ ಹುಟ್ಟಿರ್ತಕ್ಕಂಥ ಕಮಲನನ್ನು ಆ ಪರಮಾತ್ಮನಿಗೆ ಅರ್ಪ ಅರ್ಪಿಸ್ತಿರಲ್ವಾ ಅದ್ರದ್ದು ಯಾವುದು ಕುಲ ನೋಡಿದೀರಾ ಇಲ್ಲ ಹಸುವಿನ ಮಾಂಸದೊಳ ಉದಿಸಿದ ಕ್ಷೀರವ ವಸೂಧಿ ಭೂಸರು ರಣಲಿಲ್ಲವೇ ಭೂಸರ ಬ್ರಾಹ್ಮಣರು ಬ್ರಾಹ್ಮಣರು ಅಷ್ಟೆಲ್ಲ ವ್ರತವನ್ನು ಆಚರಿಸ ಮಾಡೋರು ಆಚರಣೆ ಮಾಡೋರು ಏಕಾದಶಿ ಮಾಡೋರು ಅಂತೆಲ್ಲ ಹೇಳ್ತಿರಲ್ಲ ಆ ಹಸುವಿನ ಮಾಂಸದೊಳಗೆ ತಯಾರಾಗತಕ್ಕಂತಹ ಆ ಕ್ಷೀರ ಅದನ್ನು ಈ ಭೂಮಿಯಲ್ಲಿ ಆ ಬ್ರಾಹ್ಮಣರು ತಗೊಳ್ಳಿಲ್ಲವೇನು ಸ್ವೀಕಾರ ಮಾಡಲಿಲ್ಲ ಏನೋ ಮಾಡಿದಾರೆ ತಾನೆ ಯಾವಕ್ಕೂಲ ಮೃಗಗಳ ಮೈಯಲ್ಲಿ ಪುಟ್ಟಿದ ಕಸ್ತೂರಿ ತೆಗೆದು ಪೂಸುವರು ಇವುದರೆಲ್ಲ ಅದೆಲ್ಲ ಕಸ್ತೂರಿಯನ್ನು ಇಟ್ಕೊಳ್ತರ್ತಾನೆ ಬಗೆದರೆ ನಾರಾಯಣ ಯಾವ ಕುಲ ನಿಜವಾಗ್ಲೂ ಹುಡುಕ್ತಾ ಹೋದರೆ ನಾರಾಯಣ ಯಾವ ಕುಲ ಅಗಜಯಲ್ಲಭ ಯಾತರ ಕುಲದವನು ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವ ಪಂಚೇಂದ್ರಿಯ ಯಾವುದು ಆತ್ಮ ಯಾವ ಕುಲ ಜೀವ ಯಾವ ಕುಲ ನಮ್ಮ ಪಂಚ ಇಂದ್ರಿಯಗಳು ಯಾವ ಕುಲ ನೆಲೆಯಾದಿ ನೆಲೆಯಾದಿಕೇಶವ ಪ್ರೀತನಾದ ಮೇಲೆ ಯಾವ ತರ ಪರಮಾತ್ಮ ಪ್ರೀತ ಆದ ಮೇಲೆ ಯಾವ ಕುಲ ಇದ್ರೇನೋ ಬಿಟ್ರೇನೋ ಹೇಳಿ ಈ ಆ ಕಾಲದಲ್ಲಿ ಈ ಕುಲದ ಬಗ್ಗೆ ಆಚಾರ್ಯ ಹಾಗಾದರೆ ಈ ಕುಲವನ್ನೆಲ್ಲ ಬೈದರನ್ನು ಎಲ್ಲ ಕುಲ ಜಾತಿಯನ್ನು ಬಿಟ್ಟುಬಿಡೋಣ ಆಚಾರ್ಯ ಹಾಗಾದರೆ ಅಂತ ಕೇಳಿದ್ರೆ ಕುಲ ಜಾತಿ ಅಂತೆಲ್ಲ ನಾವು ಸರಿಯಾದ ಹಾದಿಯಲ್ಲಿ ನಡಿಲಿಕ್ಕೋಸ್ಕರವಾಗಿ ಈ ವ್ಯವಸ್ಥೆಯನ್ನು ಇಟ್ಟಿರೋದು ಆದರೆ ಆ ವ್ಯವಸ್ಥೆಯಿಂದಲೇ ಸಮಾಜಕ್ಕೆ ಬಾಧಕ ಆಗೋದಾದರೆ ಅಂತಹ ವ್ಯವಸ್ಥೆ ಯಾಕೆ ಅನ್ನೋದು ಇಲ್ಲಿ ದಾಸರ ಪ್ರಶ್ನೆ ಆಗಿದೆ ಅಷ್ಟೇ ಕುಲಾನೇನು ಬಿಟ್ಟುಬಿಡಬೇಕು ಅಂತ ಪ್ರಶ್ನೆ ಅಲ್ಲ ಈಗ ನಾವು ಕುಲ ಅಂತ ಯಾಕೆ ಹೇಳಿದರೆ ಸಮಾಜದಲ್ಲಿ ಅವ್ಯವಸ್ಥೆ ಆಗಬಾರ್ದು ಎಲ್ಲ ವರ್ಣ ಸಾಂಕರ್ಯ ಆಗುತ್ತೆ ಅದೆಲ್ಲ ಆಗೋದನ್ನು ತಪ್ಪಿಸ್ಲಿಕ್ಕೆ ಒಂದು ಒಂದು ಸರಿಯಾದ ಹಾದಿಯಲ್ಲಿ ನಡೀಲಿಕ್ಕೆ ಹೇಳಿದ್ದಾರೆ ಆದರೆ ಇದನ್ನೇ ಇಟ್ಕೊಂಡು ಬೇರೊಬ್ಬರ ಮನಸ್ಸನ್ನು ನೋಯಿಸೋದು ಬೇರೆಯವರಿಗೆ ಹಿಂಸೆ ಆಗೋ ಥರ ನಡ್ಕೊಳ್ಳೋದು ಇದನ್ನೆಲ್ಲ ಮಾಡಿದರೆ ಇದರ ವಿರುದ್ಧ ಅಲ್ಲಿ ದಾಸರು ಮಾತಾಡಿರೋದು ಇಂತಹ ಸಾಮಾಜಿಕ ಕಳಕಳಿಯನ್ನು ಹೊತ್ತ ಮತ್ತೆ ನಾವು ಇನ್ನೊಂದು ಚೆನ್ನಾಗಿ ಗಮನಿಸ್ಬೇಕು ದಾಸರು ಅಂದರೆ ಆ ಪ್ರಾಂತ್ಯದಲ್ಲಿ ಇರ್ತಕ್ಕಂತಹ ಭಾಷೆಯನ್ನು ಆ ಛಂದಸ್ಸಿನಲ್ಲಿ ಬಳಸಿ ಅವರು ಹೇಳಬೇಕಾಗತ್ತೆ ಉದಾಹರಣೆಗೆ ಈಗ ವ್ಯಾಸ ಸಾಹಿತ್ಯ ಇದೆ ಅದನ್ನು ಕಬ್ಬಿಣ ಕಬ್ಬಿಣದ ಕಡಲೇನೇ ಅದು ಅದರಲ್ಲಿರ್ತಕ್ಕಂಥ ಪ್ರಮೇಯ ಅರ್ಥ ಆಗೋದಿಲ್ಲ ಭಾರಿ ಬುದ್ಧಿವಂತರಿಗೆ ಅದು ಅರ್ಥ ಆಗೋದು ಆದರೆ ಈ ದಾಸರು ಅದನ್ನೂ ಅರ್ಥ ಮಾಡಿಕೊಂಡು ಆ ಪ್ರಮೇಯವನ್ನು ಆ ಪ್ರಾಂತ್ಯದಲ್ಲಿರ್ತಕ್ಕಂತಹ ಜನರಿಗೆ ಮುಟ್ಟಿಸ್ಲಿಕ್ಕೋಸ್ಕರವಾಗಿ ಆ ಭಾಷೆಯಲ್ಲಿ ಅವರು ಹಾಡ್ತಾರಲ್ಲ ಅದು ಈ ದಾಸರ ದೊಡ್ಡತನವನ್ನು ತೋರಿಸ್ಕೊಡುತ್ತೆ ಅದರಲ್ಲಿ ಒಂದು ನೋಡ್ಬೋದು ನಾವು ಸುಮಾರು ಅಂದ್ರೆ ಆ ಪ್ರಾಂತ್ಯದಲ್ಲಿ ನೋಡಿ ದೇವಿ ನಮ್ಮ ದ್ಯಾವರು ಬಂದರು ಬನ್ನಿರೆ ನೋಡ ಬನ್ನಿರೆ ನೋಡಿ ಇಲ್ಲಿ ಭಾಷೆ ನೋಡಿ ಹೇಗಿದೆ ದೇವಿ ನಮ್ಮ ದ್ಯಾವರು ಬಂದರು ನಾವು ಹೆಂಗೆ ಹೇಳ್ತೀವಿ ಹೊಸ ದೇವರು ಅಂತ ಹೇಳ್ತೀವಲ್ಲ ಇಲ್ಲಿ ಯಾಕೆ ದ್ಯಾವರು ಅಂತ ಯಾಕೆ ಬಳಸಿದ್ದಾರೆ ಯಾಕಂದ್ರೆ ಆ ಪ್ರಾಂತ್ಯದವರಿಗೆಲ್ಲ ದೇವರು ನೀವು ಇದು ಕ್ಲೀನಾಗಿ ಮಾತಾಡ್ತಿದ್ರೆ ಅರ್ಥ ಆಗೋಲ್ಲ ಸರಿಯಾಗಿ ಆ ಪ್ರಾಂತ್ಯದಲ್ಲಿ ಯಾವ ಭಾಷೆ ಇದೆಯೋ ಆ ಭಾಷೆಯನ್ನು ಬಳಸ್ಕೊಂಡು ಬಂದು ಆ ಅವರ ಭಾಷೆಯಲ್ಲೇ ಅವರಿಗೆ ಉಪದೇಶವನ್ನು ಮಾಡಿದರೆ ಮಾತ್ರ ಜನರಿಗೆ ಅರ್ಥ ಆಗತ್ತೆ ಅವಾಗ ಜನರು ಕೇಳಿ ಓ ಹೀಗೆ ಅಂತೇಳಿ ಅವ್ರು ತಿಳ್ಕೊಳ್ತಾರೆ ಅದರಿಂದಾಗಿ ದಾಸರು ಆ ಆ ಇರ್ತಕ್ಕಂತಹ ಭಾಷೆಯನ್ನು ಬಳಸಿ ಅವರು ಬರೆದಿದ್ದಾರೆ ಈಗ ನಾವು ಕನಕದಾಸರೂ ಅಂದು ಕೂಡಲೇ ಆ ಮುನ್ನೂರ ಹದಿನಾರು ಕೀರ್ತನೆಗಳಿದೆ ಕಾವ್ಯಗಳಿದೆ ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ನಮಗೆ ನೆನಪಾಗೋದು ಕನಕದಾಸರು ಅಂತ ಬಂದು ಕೂಡಲೇ ಮುಂಡಿಗೆ ಅದಕ್ಕೆ ಲೋಕದಲ್ಲಿ ಪ್ರಸಿದ್ಧಿನೇ ಇದೆ ಮಂಡಿಗೆ ಅಲ್ಲ ಮುಂಡಿಗೆ ಹೇಳಿ ಅಂದರೆ ನಿಮಗೆ ಮುಂಡಿಗೆ ತುಂಬ ತಲೆಗೆ ಕೆಲಸ ಇರೋದು ಮುಂದೆ ನಾವು ಒಂದು ಮುಂಡಿಗೆ ಅನ್ನೋ ಉದಾಹರಣೆ ನೋಡ್ತೀವಿ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ತಲೆಗೆ ಕೆಲಸ ಕೊಡಬೇಕು ಅಂಥೇಳಿ ಗೊತ್ತೇ ಆಗೋದಿಲ್ಲ ಅಷ್ಟು ತಲೆ ಕೆಲಸ ಕೊಟ್ಟು ಯಾರು ಅದನ್ನು ಭಾರಿ ಅನುಭವಿಸ್ಕೊಂಡು ಆ ಮುಂಡಿಗೆನ ಅದರದ್ದು ಇದನ್ನು ಬಿಡಿಸ್ತಾ ಇರ್ತಾನಲ್ಲ ಒಗಟನ್ನು ಬಿಡಿಸ್ತಾ ಇರುವಾಗ ಅವನಿಗೆ ಒಮ್ಮೆ ಸಂಶಯ ಬರುತ್ತಂತೆ ನಾನು ಇದನ್ನು ಮಂಡಿಗೆ ತಿಂತಾ ಇದ್ದೀನಿ ಇಷ್ಟು ಆನಂದ ಆಗ್ತಾ ಇದೆಯಲ್ಲ ಅಂಥೇಳಿ ಅವನಿಗೆ ಒಮ್ಮೆ ಭ್ರಮೆಕ್ಕೊಳಗಾಗಿ ಆಮೇಲೆ ಅವನಿಗೆ ಬಾಧ ಜ್ಞಾನ ಬರುತ್ತಂತೆ ಅಯ್ಯೋ ಇದು ಬಂಡಿಗೆ ಅಲ್ಲ ಮುಂಡಿಗೆ ಅಂತ ಹೇಳಿ ಹಾಗೇ ಈ ಮುಂಡಿಗೆ ದಾಸರು ಅನೇಕ ಮುಂಡಿಗೆಗಳನ್ನು ಬರೆದಿದ್ದಾರೆ ಅದರಲ್ಲಿ ಒಂದು ಮುಂಡಿಗೆಯ ಪ್ರಸಿದ್ಧವಾಗಿರ್ತಕ್ಕಂಥ ಮುಂಡಿಗೆ ಅರ್ಥವನ್ನು ನೋಡೋಣ ಒಂದು ಏನೇ ಮನವನಿತ್ಯ ಲಲಿತಾಂಗಿ ಅಸಮಾನ ಗೋವಳ ಕುಲವಿಲ್ಲದವನೊಳು ಮಗಗೆ ಮೈದುನನಾದೆ ಮಗಳಿಗೆ ಪತಿಯಾದ ಮಗಳಿಗಳಿಯನಾದ ಅಳಿಯ ಗಳಿಯನಾದ ಮಗಳ ಮಗಗೆ ಮೈದುನನಾಗಿ ಮಾವನ ಜಗವರಿಯನು ಕೊಂದ ಕುಲಗೋಡಿ ಗೋವಳ ಅತ್ತೆಗೆ ವಲ್ಲಭನಾದ ಭೃತ್ಯರಿ ಗಾಳಾದ ಚಿತ್ತವರಿದು ಆದಿಕೇಶವನೊಳು ಅಂಥೇಳಿ ಹೊಸತಃ ಈ ಉಂಡಿಗೆ ಭಾರಿ ಕೆಲಸ ತಲೆಗೆ ಕೆಲಸ ಅಂತ ಹಿಂದೆ ಹೇಳಿದ್ದೆ ನೋಡಿ ಇದು ಎಷ್ಟು ಒಗಟಿದೆ ಮಗಗೆ ಮೈದುನನಾದ ಮೈದುನ ಅಂದರೆ ಯಾರಪ್ಪ ತಂಗಿಯ ಗಂಡ ನಮ್ಮ ಮಗನ ತಂಗಿಯ ಗಂಡ ಅವನೇ ಆಗಲಿಕ್ಕೆ ಸಾಧ್ಯನಾ ಲೋಕದಲ್ಲಿ ಹಂಗೆಲ್ಲ ಇದೇನು ಒಗಟು ಅರ್ಥನೇ ಆಗೋದಿಲ್ಲ ಅಯ್ಯೋ ಮಗಳಿಗೆ ಪತಿಯಾದ ನನ್ನ ಮಗಳಿಗೆ ನಾನೇ ಪತಿ ಆಗಲಿಕ್ಕಾಗತ್ತೆ ಹಂಗೆಲ್ಲ ಆಗೋದಿಲ್ಲ ಮಗಳಿಗೆ ಅಳಿಯನಾದ ಮಗಳಿಗೆ ಅಳಿಯ ಅಂದರೆ ಮಗಳ ಮಗಳ ಗಂಡ ಹಾಗೆಲ್ಲ ಆಗಲಿಕ್ಕೆ ಸಾಧ್ಯನೇ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಲೋಕದಲ್ಲಿ ಇದು ನಮಗೆಲ್ಲ ಹಂಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಒಂದು ಕಟ್ಟುಪಾಡಲ್ಲಿ ಇದ್ದುಕೊಂಡು ಹೋಗ್ತಕ್ಕಂಥವ್ರು ಪರಮಾತ್ಮ ಎಲ್ಲ ಕುಲ ಕಟ್ಟುಪಾಡುಗಳು ಎಲ್ಲವನ್ನು ಕೂಡ ಮೀರಿ ನಿಂತವ ಅವನಿಗೇನು ಮತ್ತು ಇದೆಲ್ಲ ಅವನಿಗೆ ಒಂಥರ ಇದನ್ನು ಒಗಟು ನಮ್ಮ ಬುದ್ಧಿಗೆ ಕೆಲಸ ಕೊಡಲಿಕ್ಕೋಸ್ಕರವಾಗಿ ಈ ರೀತಿಯಾಗೆ ದಾಸರು ಮಾತಾಡಿದಾರಷ್ಟೇ ಇದರ ಅರ್ಥವನ್ನು ನೋಡ್ತಾ ಹೋದರೆ ಮೊದಲು ಇದು ಮೊದಲಿಗೆ ಲಕ್ಷ್ಮೀದೇವಿಗೆ ಹೇಳ್ತಾ ಇರೋದು ಏನೇ ಮನವನಿತ್ತೆ ಮನವಿತ್ತೆ ಏ ನೀ ಏನೇ ಮನಸ್ಸನ್ನು ಕೊಟ್ಟುಬಿಟ್ಟಿಲ್ಲ ಲಲಿತಾಂಗಿ ಅಂತ ಹೇಳಿ ಯಾರಿಗೆ ಕೊಟ್ಟಿ ಅಸಮಾನ ಗೋವಳ ಇವನು ಗೋವಳ ಗೋವನ್ನು ಕಾಯ್ತಕ್ಕಂಥವನು ಗೋ ಅಂತ ಹೇಳಿದ್ರೆ ಹಸುಗಳು ಹಸುನ್ನು ಕಾಯ್ತಕ್ಕಂಥ ಕೃಷ್ಣ ಬರೀ ಗೋ ಅಂದರೆ ಹಸು ಅಂತ ಅಷ್ಟೇ ಅಲ್ಲ ನಾವು ಗೋ ಅಂತ ಹೇಳಿದ್ರೆ ವೇದ ಅರ್ಥ ಇರೋದ್ರಿಂದಾಗಿ ವೇದ ಅಂತ ಇಟ್ಕೊಂಡ್ರೆ ವೇದ ವಿಭಾಗವನ್ನು ಮಾಡಿರ್ತಕ್ಕಂತಹ ಪರಮಾತ್ಮ ವೇದವ್ಯಾಸಿ ರೂಪಿ ಪರಮಾತ್ಮ ಈ ರೀತಿಯಾಗೆ ಆ ಗೋವಳನಾಗಿರ್ತಕ್ಕ ಅದು ಏನು ಸಾಮಾನ್ಯ ಅಲ್ಲ ಗೋವಳಲ್ಲಿ ಸುಮಾರು ಜನ ಇರ್ತವೆ ಗೋಪಾಲಕರು ಇವನು ಅಸಮಾನ ಗೋವಳ ಇವನ್ ಥರ ಯಾರಾದರೂ ಅಪ್ರಾಕೃತನಾಗಿರ್ತಕ್ಕಂತಹ ಗೋವಳ ಇದ್ದಾನ ಅಂಥವನಿಗೆ ನೀನು ಮನಸ್ಸನ್ನು ಕೊಟ್ಟಿ ಅಂತ ಹೇಳಿ ಆ ಮತ್ತೆ ಕುಲವಿಲ್ಲದವನವಳು ಇವನಿಗೆ ಕುಲ ಎಲ್ಲ ಕುಲವನ್ನು ಕೂಡ ದಾಟತಕ್ಕ ದಾಟಿರ್ತಕ್ಕಂಥವನು ಅಂಥವನಿಗೆ ನೀನು ಮನಸ್ಸನ್ನು ಕೊಟ್ಟಿ ಅಂತ ಎಂಥವನವನು ಮಗಗೆ ಮೈದುನನಾದ ಮಗಗೆ ಮೈದುನನಾಗೋದು ಅಂತ ಹೇಳಿದ್ರೆ ಇವನ ವರಾಹರೂಪಿ ಪರಮಾತ್ಮನ ಬೆವರಿನಿಂದಾಗಿ ಹುಟ್ಟಿರ್ತಕ್ಕಂಥವನು ನರಕಾಸುರ ಈ ನರಕಾಸುರ ಭೂಜಾತ ಅನ್ನೋದು ಲೋಕದಲ್ಲಿ ಪ್ರಸಿದ್ಧವೇ ಆಗಿದೆ ಸೀತೆಯು ಕೂಡ ಭೂಮಿಯಿಂದಲೇ ಹುಟ್ಟಿರ್ತಕ್ಕಂಥವ್ಳೋದ್ರಿಂದ ಅವಳು ಕೂಡ ಭೂಜಾತೆ ಹಾಗಾದರೆ ಈಗ ನರಕಾಸುರನೂ ಭೂಜಾತ ಸೀತೆಯು ಕೂಡ ಭೂಜಾತ ಅಂದಮೇಲೆ ಅವರಿಬ್ಬರು ಕೂಡ ಅಣ್ಣ ತಂಗಿ ಅಂತಾದರು ಆ ಸೀತೆಯ ಗಂಡನಾಗಿರ್ತಕ್ಕಂಥವನು ಪರಮಾತ್ಮ ರಾಮಚಂದ್ರ ರೂಪಿಯಾಗಿ ಸೀತೆಯ ಗಂಡನಾಗಿದ್ದಾನೆ ಅದರಿಂದಾಗಿ ಮಗನಾಗಿರ್ತಕ್ಕಂತಹ ನರಕಾಸುರನ ತಂಗಿಯಾರು ಭೂಮಿಯಲ್ಲೇ ಹುಟ್ಟಿರ್ತಕ್ಕಂತಹ ಸೀತೆ ಅವಳ ಗಂಡನೇ ಆಗಿದೆ ಅದರ ಗಂಡನೇ ಆಗಿದ್ದಾನೆ ಅದರಿಂದಾಗಿ ನರಕಾಸುರನಿಗೆ ಇವನು ಭಾವು ಮೈದುನ ಹಾಕ್ತಾನೆ ಇವನು ಹಾಗಾದರೆ ಮಗನ ಅಂತೇಳಿದ್ರೆ ನರಕಾಸುರ ಅವನಿಗೆ ಮೈದುನನಾದ ಮತ್ತು ಮಗಳಿಗೆ ಪತಿಯಾದ ಮಗಳಿಗೆ ಪತಿಯಾಗೋದು ಅಂತ ಹೇಳಿದ್ರೇನು ಈ ಭೂ ವರಾಹ ಏನಿದ್ದಾನೆ ವರಾಹರೂಪಿ ಪರಮಾತ್ಮ ಈ ಭೂಮಿಯನ್ನು ಎತ್ತಿದ್ದಾನೆ ಭೂಮಿಯನ್ನು ಎತ್ತಿರೋದ್ರಿಂದಾಗಿ ತಾನು ತಂದೆ ಅಂತ ಕರೆಸ್ಕೊಂಡ ಹಾಗಾದರೆ ತನ್ನ ಮಗಳು ಯಾರು ಭೂದೇವಿ ಆ ಭೂದೇವಿಯ ಮಗಳಾಗಿರ್ತಕ್ಕಂಥವಳು ಸೀತೆ ಯಾಕಂದರೆ ಭೂಮಿಯಿಂದನೇ ಹುಟ್ಟಿರ್ತಕ್ಕಂಥವಳು ಸೀತೆ ಆ ಸೀತೆಗೆ ಗಂಡನಾಗಿರ್ತಕ್ಕಂಥವನು ಇವನು ಯಾರೋ ರಾಮಚಂದ್ರ ರೂಪಿ ಪರಮಾತ್ಮದಿಂದಾಗಿ ಮಗಳಿಗೆ ಪತಿಯಾದ ಮಗಳಿಗೆ ಅವನು ಪತಿಯಾಗಿದ್ದಾನೆ ಮತ್ತು ಮಗಳಿಗೆ ಅಳಿಯನಾದ ಮಗಳಿಗೆ ಅಳಿಯನಾದ ಅಂತ ಹೇಳಿದ್ರೆ ಪರಮಾತ್ಮನ ಪಾದದಿಂದಾಗಿ ಹುಟ್ಟಿರ್ತಕ್ಕಂಥವಳು ಗಂಗೆ ಹಾಗಾದರೆ ಗಂಗೆ ಮಗಳು ಅಂತಾದ್ಲು ಆ ಗಂಗೆಯ ಗಂಡ ಯಾರು ಸಮುದ್ರ ರಾಜ ಆ ಸಮುದ್ರ ಮಥನ ಕಾಲದಲ್ಲಿ ಸಮುದ್ರದಿಂದಾಗಿ ಹುಟ್ಟಿರ್ತಕ್ಕಂಥವಳು ಲಕ್ಷ್ಮೀದೇವಿ ಹಾಗಾದರೆ ಸಮುದ್ರ ಗಂಗಾದೇವಿಯ ಮಗಳು ಅಂತ ಆದರೆ ಗಂಗಾದೇವಿ ಮಗಳು ಅಂತ ಲಕ್ಷ್ಮೀದೇವಿ ಆ ಲಕ್ಷ್ಮೀದೇವಿಗೆ ಇವನು ಗಂಡನಾಗಿದ್ದಾನೆ ಅದರಿಂದಾಗಿ ಮಗಳು ಯಾರು ಗಂಗಾದೇವಿ ಆ ಗಂಗಾದೇವಿ ಅಳಿಯ ಇವನು ಯಾಕಂದರೆ ಗಂಗಾದೇವಿಯ ಮಗಳಾಗಿರ್ತಕ್ಕಂಥ ಲಕ್ಷ್ಮಿಯ ಗಂಡನಾಗಿದ್ದಾನೆ ಅದರಿಂದಾಗಿ ಮಗಳಿಗೆ ಅಳಿಯನಾದ ಇವನು ಸೊ ಮಗಳಿಗೆ ಅಳಿಯನಾದ ಇನ್ನೊಂದು ಅಳಿಯ ಗಳಿಯನಾದ ಇದು ಕೂಡ ಹಿಂದೆ ಏನು ಹೇಳೋದು ಅದ್ರ ತರನೇ ಮಗಳು ಅಂತ ಹೇಳಿದ್ರೆ ಇಲ್ಲಿ ಅಳಿಯ ಗಳಿಯನಾದ ಅಂತ ಹೇಳಿದ್ರೆ ಮಗಳು ಗಂಗಾದೇವಿ ತನ್ನ ಪಾದದಿಂದಾಗಿ ಹುಟ್ಟಿರ್ತಕ್ಕಂಥವಳು ಅವಳ ಗಂಡ ಯಾರು ಆ ವರುಣದೇವರು ಅಂದ್ರೆ ಸಮುದ್ರ ರಾಜ ಅವನು ಪರಮಾತ್ಮನಿಗೆ ಅಳಿಯ ಅಂತಾದ ಯಾಕಂದ್ರೆ ಮಗಳ ಗಂಡ ಅವನು ಮಗಳು ಗಂಗಾದೇವಿ ಅವಳ ಗಂಡ ವರುಣದೇವರು ಅವರು ಆ ವರುಣದೇವ ಪರಮಾತ್ಮನಿಗೆ ಅಳಿಯ ಅಂತಾದ ಆ ವರುಣದೇವನ ಮಗಳಾಗಿರ್ತಕ್ಕಂತಹ ಲಕ್ಷ್ಮೀದೇವಿಯ ಗಂಡನಾಗಿದ್ದಾನೆ ಅದರಿಂದಾಗಿ ವರುಣದೇವನಿಗೆ ಪರಮಾತ್ಮ ಮತ್ತು ಅಳಿಯ ಅಂತ ಹಾಕ್ತಾನೆ ಆದ್ರಿಂದಾಗಿ ಅಳಿಯನಿಗೆ ಆ ಅಳಿಯನಾದ ಮಗಳ ಮಗಗೆ ಮೈದುನನಾದ ಈ ಮಗಳ ಮಗಗೆ ಮೈದುನ ಆಗೋದು ಅಂತ ಹೇಳಿದ್ರೆ ಹೇಗೆ ಮಗಳು ಅಂತ ಹೇಳಿದ್ರೆ ಹಿಂದೆ ಹೇಳಿರ್ತಾರೆ ಗಂಗೆನೆ ಅವನ ಗಂಡ ಹಿಂದೆ ಹೇಳಿರತ್ತರ ವರ್ಣ ಈ ಸಮುದ್ರ ಮತನ ಕಾಲದಲ್ಲಿ ಹೇಗೆ ಲಕ್ಷ್ಮೀದೇವಿ ಉದಿಸಿದ್ಳೋ ಹಾಗೆ ಚಂದ್ರನು ಕೂಡ ಅಲ್ಲಿ ಉದ್ರ ಉದಯಿಸ್ತಾನೆ ಲಕ್ಷ್ಮಿ ಆದಮೇಲೆ ಆದ್ದರಿಂದಾಗಿ ಅವರಿಬ್ಬರು ಅಕ್ಕ ತಮ್ಮ ಅಂತಾದರು ಚಂದ್ರ ಮತ್ತು ಲಕ್ಷ್ಮೀದೇವಿ ಇಬ್ಬರು ಕೂಡ ಅಕ್ಕ ತಮ್ಮ ಈ ಲಕ್ಷ್ಮೀದೇವಿಗೆ ವಿವಾಹ ಆಗೋ ಮೂಲಕವಾಗಿ ಚಂದ್ರನಿಗೆ ಒಂದು ಮೈದನ ಅಂತ ಆಗ್ತಾನೆ ಹಾಗಾದರೆ ಮಗಳ ಮಗ ಮಗಳ ಗಂಗಾ ಆ ಮಗಳ ಮಗ ಚಂದ್ರ ಆ ಚಂದ್ರನಿಗೆ ಇವನು ಮೈದುನ ಆಗ್ತಾನೆ ಯಾಕೆ ಆ ಚಂದ್ರನ ಅಕ್ಕನಾಗಿರ್ತಕ್ಕಂತಹ ಲಕ್ಷ್ಮೀದೇವಿಯ ಗಂಡ ಇವನಾಗ್ತಾನೆ ಅದರಿಂದಾಗಿ ಇವನು ಮಗಳ ಮಗಗೆ ಮೈದುನನಾಗ್ತಾನೆ ಮತ್ತೆ ಮಾವನ ಜಗವರಿಯನು ಕೊಂದ ಕುಲಗೋಡಿ ಗೋವಳ ಅಂದರೆ ಮಾವನಾಗಿರ್ತಕ್ಕಂತಹ ಕಂಸನನ್ನು ಕೊಲ್ತಾನೆ ಹೇಳಿ ಮತ್ತೆ ಆ ಅತ್ತಿಗೆಗೆ ವಲ್ಲಭನಾದ ಅಂಥೇಳಿ ಸೀತೆಯ ಭೂಮಿಯಿಂದಾಗಿ ಹುಟ್ಟಿರ್ತಕ್ಕಂಥವಳು ಈ ಭೂಮಿಯ ತಂದೆಯಾರು ಪರಮಾತ್ಮನೇ ಸೀತೆಯ ತಂದೆಯೂ ಕೂಡ ಸೀತೆಯ ಗಂಡ ಪರಮಾತ್ಮನೇ ಸೀತೆಗೆ ಗಂಡನಾಗಿರ್ತಕ್ಕಂತಹ ರಾಮಚಂದ್ರ ರೂಪಿ ಪರಮಾತ್ಮನ ಅತ್ತೆಯಾರು ಸೀತೆಯ ಅಮ್ಮನಾಗಿರ್ತಕ್ಕಂತಹ ಭೂದೇವಿ ಆ ಭೂದೇವಿಯ ಗಂಡನೂ ಆಗಿದ್ದಾನೆ ಅದರಿಂದಾಗಿ ಅತ್ತೆಗೆ ವಲ್ಲಭನಾದ ಅಂತಹ ಪರಮಾತ್ಮ ಮತ್ತು ಭೃತ್ಯರಿಗೆ ಹಾಳಾದ ಇದಂತೂ ನಾವು ಶಾಸ್ತ್ರಗಳಲ್ಲಿ ಪದೇ ಪದೇ ಕೇಳ್ತಾನೆ ಇರ್ತೀವಿ ಯಾರು ಭೃತ್ಯರು ಅಂತಿದ್ದಾರೋ ಆ ಭೃತ್ಯರಿಗೆ ಇವನು ಭೃತ್ಯ ಅಂದರೆ ಆ ಪರ ಪರಮಾತ್ಮನ ಒಂದು ಸಂಕಲ್ಪ ಅದು ಭಕ್ತರು ಯಾವಾಗಲೇ ಕರೀಲಿ ಅವರು ಏನೇ ಕೆಲಸ ಹೇಳಿ ನಾನು ಹಿಂದೆ ನಿಂತ್ಕೊಂಡು ಮಾಡ್ತೀನಿ ಅಂತ ಹೇಳಿ ಅದು ಪುರಾಣಗಳಲ್ಲೂ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಈ ಪದೇ ಪದೇ ಅವನು ಇದನ್ನು ತೋರಿಸ್ಕೊಟ್ಟಿದ್ದಾನೆ ಪಾಂಡವರ ಹಿಂದೆ ಇದ್ದು ಅದನ್ನು ತೋರಿಸ್ಕೊಟ್ಟಿದ್ದಾನೆ ಭೀಷ್ಮ ಯುದ್ಧದಲ್ಲಿ ನಿಂತಾಗ ತಾನು ಆಯುಧವನ್ನು ಹಿಡಿಯೋದಿಲ್ಲ ಅಂತ ಹೇಳಿದ್ರು ಕೂಡ ಭೀಷ್ಮನಿಗೋಸ್ಕರ ಆಗಿ ಚಕ್ರವನ್ನು ತಾನ ಹಿಡಿದಾನೆ ಈ ರೀತಿಯಾಗಿ ಭೃತ್ಯರಿಗೆ ತಾನು ಭೃತ್ಯನಾಗಿ ಚಿತ್ತ ಒಲಿದು ಆದಿಕೆ ಶವನಳು ಇಂತಹ ಪರಮಾತ್ಮನಲ್ಲಿ ನಾವು ಮನಸ್ಸನ್ನು ಇಡಬೇಕು ಅಂತೇಳಿ ಈ ರೀತಿಯಾಗಿ ಮುಂಡಿಗೆಯಿಂದಾಗಿ ನಮಗೆ ಇದು ಬಿಡಿಸಲಾಗಿರ್ತಾ ಆಗದಂತಹ ಒಗಟು ಇರುತ್ತೆ ಕನಕದಾಸರು ತುಂಬ ಗೂಢವಾಗಿರ್ತಕ್ಕಂತಹ ಅರ್ಥವುಳ್ಳದ್ದಾಗಿ ತಾವು ಪದ್ಯ ರಚನೆಯನ್ನು ಮಾಡ್ತಾರೆ ಮತ್ತು ಇವರು ಈಗ ಕುಲ ಜಾತಿ ಅಂತ ಏನು ಹೊಡೆದಾಡ್ತಾರಲ್ಲ ಅವ್ರ ವಿರುದ್ಧ ತುಂಬ ಖಾರವಾಗಿರ್ತಕ್ಕಂತಹ ಮಾತುಗಳಿವೆ ಆಮೇಲೆ ಸಾಮಾಜಿಕ ಕಳಕಳಿ ಇದೆ ನಾವು ಗಮನಿಸ್ಬೋದು ಯಾವುದೇ ದಾಸರಾಗಿರ್ಬೋದು ಸಂತರಾಗಿರ್ಬೋದು ಈ ಇಷ್ಟೆಲ್ಲ ಮಾಡ್ತಾರೆ ಸರ ಬರೀತಾರೆ ಸರ್ ಅಲ್ಲ ಆಚಾರ ಸರ್ ಇವರು ಹರಿಭಕ್ತಿ ಎಲ್ಲ ಬಂದ ಮೇಲೆ ಈ ಸಾಮಾಜಿಕ ಕಳಕಳಿ ನಮಗೆ ಅಷ್ಟು ಅತ್ಯವಶ್ಯಕವು ಅಂತ ಹೇಳಿದ್ರೆ ಇವರ ಚರಿತ್ರೆ ಎಲ್ಲ ಹೋದಾಗ ಹೌದು ಅತ್ಯವಶ್ಯಕ ನಾವು ಏನೋ ಒಂದು ಭಕ್ತಿ ಬಂದ್ಬಿಟ್ಟಿದೆ ಪರಮಾತ್ಮನ ಪೂಜೆ ಮಾಡ್ತೀವಂತ ಇಪ್ಪತ್ನಾಲ್ಕು ಗಂಟೆ ರೂಮಲ್ಲಿ ಹೋಗಿ ಪೂಜೆ ಮಾಡಿ ಮಾಡ್ಕೊಳ್ತಾ ಕೂತ್ರೆ ಪರಮಾತ್ಮ ಸಮೇತ ಅದನ್ನು ಮೆಚ್ಚೋದಿಲ್ಲ ಯಾಕೆ ಹೇಳಿ ಯಾಕೆ ಹೇಳಿದ್ರೆ ಈಶ್ವರ ಸರ್ವಭೂತಾನ ಹೃದಯ ತಿಷ್ಠತಿ ಪರಮಾತ್ಮ ಎಲ್ಲೋ ನಾನು ಒಂದೇ ಪ್ರತಿಮೆಯಲ್ಲಿ ಒಂದೇ ಇದ್ದೀನಿ ಅಂತ ಅವನೇನಾದರೂ ಶಾಸ್ತ್ರದಲ್ಲಿ ಹೇಳಿದಿದ್ರೆ ನೀನು ಪ್ರತಿಮೆಯನ್ನು ಇಟ್ಕೊಂಡು ಬಂದು ರೂಮಲ್ಲಿ ಪೂಜೆ ಮಾಡ್ತಾ ಕೂತಿದ್ರೆ ಅವನು ಖುಷಿ ಆಗ್ತಿತ್ತು ಆದರೆ ಅವನು ಹಾಗೆ ಹೇಳೇ ಇಲ್ಲ ಪದೇ 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 ಅವನು ಹೇಳಿರೋದು ಅದೇ ಈಶ್ವರ ಸರ್ವ ಭೂತಾನಾಂ ಹೃದಯ ಸರ್ವಭೂತಾನಾಂ ಎಲ್ಲ ಭೂತ ಎಲ್ಲ ಯಾವುದು ಲೋಕದಲ್ಲಿ ಜೀವಿ ಅಂತಿದೆಯೋ ಅದೆಲ್ಲದರ ಹೃದಯದ ಗುಹೆಯೊಳಗೆ ನಾನು ನೆಲೆಸಿದ್ದೇನೆ ಅಂಥೇಳಿ ಅದಕ್ಕೆ ತಾನೇ ನೀವು ವ್ಯಾಸರಾಯರದ್ದು ರಾಯರದ್ದು ವಾದಿರಾಜರದ್ದು ಇತ್ತೀಚೆಗೆ ನಾವು ಕಂಡಿರ್ತಕ್ಕಂಥ ವಿಶ್ವೇಶತೀರ್ಥರ ಚರಿತ್ರೆಯನ್ನೆಲ್ಲ ನೀವು ನೋಡಿದರೆ ಅವರು ಅಷ್ಟು ಹಗಲು ರಾತ್ರಿ ಬಿಡ ಬಿಟ್ಟು ಅವ್ರು ಅಷ್ಟು ಸಂಚಾರ ಮಾಡ್ತಾಯಿದ್ರು ಯಾಕೆ ಜನರಿಗೋಸ್ಕರವಾಗಿ ತಮ್ಮ ಜೀವನವನ್ನು ಅವರು ಮುಡುಪಾಗಿಟ್ಟಿದ್ರು ಅಲ್ಲ ಅವರು ಅಷ್ಟೆಲ್ಲ ಸಂತರದ ಮೇಲೆ ವೈರಾಗ್ಯವನ್ನು ಪಡ್ಕೊಂಡು ರೂಮಲ್ಲಿ ಕೂತು ಜಪ ಮಾಡ್ಕೊಂಡು ಇರ್ಬೋದಾಗಿತ್ತಲ್ವ ಅಂತ ಹೇಳಿದ್ರೆ ಇದಕ್ಕೋಸ್ಕರವಾಗಿ ಯಾಕಂದರೆ ಶಾಸ್ತ್ರ ವಿಧಾನ ಮಾಡಿದೆ ನೀನಿಗೆ ಅವರು ಅಷ್ಟೆಲ್ಲ ಅಪರೋಕ್ಷ ಜ್ಞಾನಿಗಳಾಗಿರ್ಬೋದು ಅಥವಾ ಆಗದೇ ಇರ್ಬೋದು ಅವರಿಗೆ ಪರಮಾತ್ಮನ ಮೇಲೆ ಒಂದು ಎರಡು ಅಕ್ಷರ ಗೊತ್ತಿದೆ ಅಂತ ಹೇಳಿದ್ಮೇಲೆ ಅವರು ಸಜ್ಜನರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಸಜ್ಜನರಿಗೆಲ್ಲ ಅವರು ಉಪದೇಶ ಮಾಡಿಕೊಂಡು ಅವ್ರ ಮೇಲೆ ಕರುಣೆಯಿಂದಾಗಿ ಅವರನ್ನ ಕರ್ಕೊಂಡು ಹೋಗಬೇಕು ಅಂಥೇಳಿ ಆದ್ದರಿಂದಲೇ ಪ್ರಹ್ಲಾದಿನಿಗೆ ನರಸಿಂಹದೇವರು ಕರೆದರೂ ಸಮೇತ ಅವರು ಇಲ್ಲ ನಾನು ಜನರಿಗೆ ಒಟ್ಟುಗೊಂಡು ಮಾಡಿ ಒಟ್ಟು ಮಾಡಿಕೊಂಡೇನೆ ನಾನು ಬರೋದು ಅಂತೇಳಿ ರಾಯರಾಗಿ ಇವತ್ತು ಸಮೇತ ಅವರು ಭಕ್ತರನ್ನು ಬರಿತಾ ಇರೋದು ಅದೇ ಒಂದು ಇದರಲ್ಲಿ ಕನಕದಾಸರು ಕೂಡ ಬಂದು ನಿಲ್ತಾರೆ ಯಾಕೆ ಹೇಳಿದ್ರೆ ಈಗ ಕನಕದಾಸರು ಇಷ್ಟೆಲ್ಲ ಭಕ್ತಿ ನಮಗೆ ಇನ್ನೊಂದು ನಾವು ಚೆನ್ನಾಗಿ ಗಮನಿಸಬೇಕು ಭಕ್ತಿ ಪಂಥದಲ್ಲಿ ನಾನು ಶುರಲ್ಲಿ ಉಪಕ್ರಮದಲ್ಲಿ ನಾನು ಹೇಳಿದ್ದೆ ಇದು ಜ್ವಲಂತ ಉದಾಹರಣೆ ಅಂತ ಹೇಳ್ಬೋದು ಭಕ್ತಿಯ ಒಂದು ಪರಾಕಾಷ್ಠತೆಗೆ ಜ್ವಲಂತ ಉದಾಹರಣೆ ಅಂತ ಹೇಳ್ಬೋದು ಯಾಕೆ ಸರ್ ಹಾಗಾದರೆ ಬೇರೆ ದಾಸರೆಲ್ಲ ಭಕ್ತಿಯನ್ನು ಮಾಡಿಲ್ಲ ಇವ್ರದ್ದು ಯಾಕೆ ಜ್ವಲಂತ ಉದಾಹರಣೆ ಅಂತ ಹೇಳಿದ್ರಿ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಇತರ ದಾಸರರೆಲ್ಲರೂ ಕೂಡ ಸ್ವಲ್ಪ ಮೇಲ್ವರ್ಗದಲ್ಲಿ ಅಥವಾ ಬ್ರಾಹ್ಮಣ ಜಾತಿಯಲ್ಲಿ ಬಂದಿರೋದ್ರಿಂದ ಏನು ಅನ್ನಿಸ್ಬೋದು ಇಲ್ಲ ಅವರು ತಮ್ಮ ತಮ್ಮ ವ್ರತಾನುಷ್ಠಾನಗಳಿಂದಲೇನೋ ಅಥವಾ ತಾವು ತಮ್ಮ ವರ್ಣ ಆಶ್ರಮದಲ್ಲಿ ತಾವು ನಿರತರಾಗಿರೋದ್ರಿಂದಲೇನೋ ತಾವು ಈ ಭಕ್ತಿಯನ್ನು ಸಂಪಾದನೆ ಮಾಡಿದರು ಅಂತ ನಾವು ತಿಳ್ಕೊಂಬಿಡ್ಬೋದು ಅದಕ್ಕೋಸ್ಕರವಾಗಿ ಈ ಕನಕದಾಸರು ಕುರುಬರಾಗಿ ಬಂದು ನಮಗದನ್ನು ತಿಳಿಸ್ಕೊಡ್ತಾರೆ ಭಕ್ತಿಗೂ ಮೇಲ್ವರ್ಗದ ಜಾತಿಗಳು ಬ್ರಾಹ್ಮಣ ಜಾತಿಗೂ ಸಂಬಂಧ ಇಲ್ಲ ಭಕ್ತಿಯನ್ನು ಯಾರು ಬೇಕಾರು ಮಾಡ್ಬೋದು ಯಾವ ವ್ಯವಸ್ಥೆಯಲ್ಲಿ ಹೇಗೆ ಬೇಕಾರು ಮಾಡ್ಬೋದು ಅನ್ನೋದನ್ನು ಈ ನಿಟ್ಟಿನಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ ಆಚಾರ್ಯ ಸರೇ ಈಗ ಕನಕದ ಜಯಂತಿಗೆ ನೀವು ಕನಕದಾಸರ ಸ್ಮರಣೆಯನ್ನು ನಾವೆಲ್ಲ ಈಗ ಇವಾಗ ಮಾಡಿದ್ವಿ ಯಾಕೆ ಮಾಡ್ಬೇಕಾಚಾರೆ ಮಹಾತ್ಮರ ಸ್ಮರಣೆಯನ್ನು ಅಂತ ಹೇಳಿದ್ರೆ ಎರಡು ಉದ್ದೇಶ ಒಂದು ಮಹಾತ್ಮರ ಸ್ಮರಣೆಯನ್ನು ಮಾಡೋದ್ರಿಂದಾಗಿ ನಾವೇನು ಲೋಕದಲ್ಲಿ ಮೋಟಿವೇಶನ್ ಅಂತ ಕರಿತೀವಿ ಏನಾದರೂ ಒಂದು ಕೆಲಸ ಮಾಡಲಿಕ್ಕೆ ಈಗಿನ ಜನರಿಗೆ ಮೋಟಿವೇಶನ್ ಬೇಕು ಹಾಗೇ ಅವರಿಗೆ ಆ ಕೆಲಸದಲ್ಲಿ ಪ್ರೇರಣೆ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಯಾರಾದರೂ ಒಬ್ಬರು ಈ ಥರ ಮಾಡಿದ್ದಾರೆ ಇಷ್ಟನ್ನು ಅವರು ಹೀಗೆ ಅವರು ಮಾಡಿದ್ದಾರೆ ಅಂತ ಗೊತ್ತಾದರೂ ಹೋ ಹಾಗಾದ್ರೆ ನಾನು ಹೀಗೆ ಮಾಡಬೇಕು ಅಂತ ಹೇಳಿ ಒಂದು ಮೋಟಿವೇಶನ್ಗೋಸ್ಕರವಾಗಿ ಇದನ್ನು ಮಾಡಬೇಕು ಅದ್ರ ಇವರ ಚರಿತ್ರೆಯನ್ನು ನಾವು ಓದೋದ್ರಿಂದಾಗಿ ಓಹೋ ಅವರು ಈ ರೀತಿಯಾಗಿ ಭಕ್ತಿ ಅವರು ಅಂದರೆ ಈ ಥರ ಕೆಳವರ್ಗದ ಇದರಲ್ಲಿ ಕುಲದಲ್ಲಿ ಹುಟ್ಟಿದರೂ ಕೂಡ ನಾನು ಕೆಳವರ್ಗದಲ್ಲಿ ಹುಟ್ಟಿದ್ದೀನಿ ಅಂತ ಅಷ್ಟೇ ಅನ್ಕೊಳ್ಳೋದೇನೆ ಭಕ್ತಿಯನ್ನು ಸಾಧನೆ ಮಾಡಿ ಕೊನೆಗೆ ಅಪರೋಕ್ಷ ಜ್ಞಾನಿಗಳಾದವರು ಅಂತ ಈ ಥರ ಹಾಗಾದ್ರೆ ನಾವು ಯಾವುದೇ ಅವಸ್ಥೆಯಲ್ಲಿದ್ದರೂ ನಾವು ಯಾವುದೇ ಕುಲದಲ್ಲಿದ್ದರೂ ಎಂತಹ ನಾವು ಆ ಅನಾಚಾರಿಗಳಾಗಿದ್ದರೂ ಸಮೇತ ಭಕ್ತಿಯಿಂದ ಒಂದು ನಾಮಸ್ಮರಣೆಯಂತೂ ಮಾಡ್ಬೋದಪ್ಪ ಅದಕ್ಕೇನು ಅಧಿಕಾರಿಗಳಾಗಬೇಕಂತ ಇಲ್ಲ ಅಂಥೇಳಿ ನಮಗೆ ಇದರಿಂದ ಗೊತ್ತಾಗತ್ತೆ ಮತ್ತು ಎರಡನೇದು ಇಂಥವರ ಚರಿತ್ರೆಯನ್ನು ಓದಿದಾಗ ಅವರು ಯಾವ ಹಾದಿಯನ್ನು ಹಾಕ್ಕೊಟ್ಟಿದ್ದಾರೆ ನಾವು ಆ ಹಾದಿಯಲ್ಲಿ ಚಲನೆ ಮಾಡಿ ಅಂದರೆ ಚಲಿಸಿದರೆ ನಾವು ಎಲ್ಲಿ ಹೋಗಿ ಮುಟ್ತೀವಿ ಅನ್ನೋದು ಇವರ ಚರಿತ್ರೆಯಿಂದ ಗೊತ್ತಾಗುತ್ತೆ ಯಾಕೆ ಇವರು ಕೊನೆಗೆ ಎಲ್ಲಿ ಗೊತ್ತಾಯಿತು ಪರಮಾತ್ಮನ ಪ್ರಸಾದ ಆ ಪ್ರಸಾದದಿಂದಾಗಿ ಪರಮಾತ್ಮನ ಮೋಕ್ಷ ಮೊದಲಿಗೆ ಭಕ್ತಿ ಭಕ್ತಿಯಿಂದಾಗ ಪರಮಾತ್ಮ ಪ್ರಸಾದ ಅದರಿಂದ ಮೋಕ್ಷ ಇದು ಇವ್ರ ಚರಿತ್ರೆಯಿಂದಾಗಿ ಇಷ್ಟ ತನಕ ನಾವು ಚಿಂತನೆ ಮಾಡೋದ್ರಿಂದ ಗೊತ್ತಾಯಿತು ನಮಗೂ ಅಷ್ಟೇ ನಾವು ಪರಮಾತ್ಮನ ಮೇಲೆ ಭಕ್ತಿಯನ್ನು ಮಾಡಿದರೆ ಪರಮಾತ್ಮನ ಪ್ರಸಾದ ಆಗ್ತದೆ ಅದರಿಂದಾಗಿ ನಾವು ಸಮೇತ ಮೋಕ್ಷವನ್ನು ಪಡಿಬೋದು ಆದ್ದರಿಂದಾಗಿ ಇಂತಹ ಮಹಾತ್ಮರ ಚಿಂತನೆಯನ್ನು ನಾವು ಮಾಡಬೇಕು ನಾವು ದಾಸರ ಅಥವಾ ಮಹಾತ್ಮರ ಚಿಂತನೆಯನ್ನು ಮಾಡ್ತೀವಿ ಅಂತ ಅಂದ್ಕೊಳ್ತೀವಿ ಸರ ನೀವು ಅಲ್ಲಿ ಮನೆಯಲ್ಲೇ ಕೂತಿದ್ದೀರಾ ನಾನು ಇಲ್ಲೆಲ್ಲೋ ಕೂತಿದ್ದೀನಿ ಸರಿ ಇಬ್ಬರಿಗೂ ಸಂಯೋಗ ಆಗಬೇಕಲ್ಲ ಚಿಂತನೆ ಹೇಗಾಗೋದು ಹೆಂಗೊಂದು ಮನನ ಚಿಂತನೆ ಆಗಬೇಕಲ್ಲ ಹೇಗಾಗೋದು ಅಂತ ಹೇಳಿದ್ರೆ ಅದಕ್ಕೆ ಇಂತಹ ಭಕ್ತಿ ಸುಧಾ ಅಂತಕ್ಕಂತಹ ಒಂದು ಕಾರ್ಯಕ್ರಮದಿಂದಾಗಿ ಅವರು ಒಂದು ಇದನ್ನು ಹಮ್ಮಿಕೊಂಡಿದ್ದಾರೆ ಏನಂದರೆ ಅದು ಒಂದು ಕನಕದಾಸರದ ಒಂದು ಶ್ಲೋಕ ಇದೆ ಯಮಾಂಶಸ್ಯ ಪರಾಭಕ್ತಿಯ ಸುಪ್ರಸನ್ನೋ ಹರಿಸ್ವಯಂ ಯಸ್ಯಾಚಾರ್ಯೋ ವ್ಯಾಸರಾಯ ತಮ್ಮೊಂದೇ ಕನಕಾಧಿ ಕನಕಾಭಿಧಮ್ ಅಂತೇಳಿ ಅಂದರೆ ಯಮಾಂಶರಾಗಿರ್ತಕ್ಕಂತಹ ಪರಮಭಕ್ತಿಯಿಂದಾಗಿ ಪ ಸ್ವಯಂ ಪರಮಾತ್ಮನೇ ಸುಪ್ರಸನ್ನನಾಗಿರ್ತಕ್ಕಂತಹ ಯಾರಿಗೆ ಸ್ವತಃ ವ್ಯಾಸರೇ ಆಚಾರ್ಯರೋ ಅಂತಹ ಕನಕಾಭಿಧಂ ಕನಕ ಅಂತಕ್ಕಂಥ ಹೆಸರುಳ್ತಕ್ಕಂಥವನಿಗೆ ಒಂದೇ ನಮಸ್ಕಾರ ಮಾಡ್ತೇನೆ ಅಂತ ಶ್ಲೋಕ ಇದೆ ಇವರ ಈ ಭಕ್ತಿ ಸುಧಾ ಅಂತಕ್ಕಂತಹ ಚಾನೆಲ್ನ ಈ ಕಾರ್ಯಕ್ರಮದ ಹೆಸರು ಕೂಡ ತಮ್ಮೊಂದೇ ಕನಕಾಧಿಪಂ ಅಂತ ಹೇಳಿ ಈ ತಮ್ಮೊಂದೇ ಕನಕಾಧಿಪಂ ಅಂತಕ್ಕಂತಹ ಒಂದು ಕಾರ್ಯಕ್ರಮದಿಂದಾಗಿ ನಮ್ಮನ್ನು ನಿಮ್ಮನ್ನು ಒಗ್ಗೂಡಿಸಿ ನಾನು ಏನೋ ಹೇಳಿದೆ ಅಂತಲ್ಲ ಅಥವಾ ನೀವೇನೋ ಶ್ರವಣ ಮಾಡಿದ್ವಿ ಅಂತಲ್ಲ ನಾ ಹರಿ ಕರ್ತ ಹರಿಕರ್ತ ನಮಗೆ ಈಗಾಗಲೇ ಗೊತ್ತಾಗಿದೆ ಈ ಕಥೆಯಿಂದಾಗಿ ಇಬ್ಬರಲ್ಲಿಯೂ ಕೂಡ ಪರಮಾತ್ಮ ಕೂಡಿಸಿ ಏನೊಂದು ಎರಡು ಚಿಂತನೆ ಮಾಡಿಸಿ ಆ ಪುಣ್ಯ ಭಾಗವನ್ನು ನಮಗೆ ಹಂಚಿಕೊಡ್ತಾನೆ ಇದರ ಮಧ್ಯಸ್ಥಿಕೆಯನ್ನು ವಹಿಸಿರ್ತಕ್ಕಂತಹ ಈ ಭಕ್ತಿ ಸುಧಾ ಅಂತಕ್ಕಂತಹ ಚಾನಲ್ನ ಈ ತಮ್ಮೊಂದೇ ಕನಕಾಧಿಪಂ ಅಂತಕ್ಕಂತಹ ಒಂದು ಕಾರ್ಯಕ್ರಮಕ್ಕೂ ಕೂಡ ಈ ಪುಣ್ಯ ಅನ್ನೋದು ಸಿಗ್ತದೆ ನಮಗಳಿಗೂ ಸಿಗ್ತದೆ ಇವರಿಗೂ ಸಿಗ್ತದೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ವಿಶ್ವೇಶಾಂತರ್ಯಾಮಿ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು